ಚಿತ್ರರಂಗದವರು ಯಾರೇನು ಮಾಡಿಲ್ಲ, ಯಾರೇನು ಹೇಳಿಲ್ಲ ಅಂತ ನೀವು ಕಾಂಟ್ರಾಕ್ಟ್ ಮೇಲೆ ಯಾವಾಗ ಹೇಳಿದ್ರೆ ನನ್ ತಾಯಿ ಹಣ ಒಂದು ಒಂದು ಇದು ಮೀಡಿಯಾ ತಗೋತಾ ನಿಮ್ಗೆ ಸಿಕ್ಸ್ ಸೆನ್ಸ್ ಅಂತ ಮೀಡಿಯಾ ಕೇಳ್ಕೊಳ್ಳಿ ಸ್ವಲ್ಪ ಕೇಳ್ಕೊತೀರಾ ನಾನು ಹೇಳೋದನ್ನ ಕೇಳ್ಕೊತೀರಾ. ಸಿಕ್ಸ್ ಸೆನ್ಸ್ ನನ್ ತಾಯಿ ಅನಾಥಾಶ್ರಮ ನನ್ನ ಹೆಣ ಹೋಗ್ಬಿಡ್ಬಾರ್ದು ಮಗ ನನ್ನ ತಾಯಿ ಅನಾಥಾಶ್ರಮಕ್ಕೆ ಅಂತ ಹೋಗಕ್ ಮುಂಚೆ ಬಿಡ್ತಿದ್ದು ಅದ್ ಕಡೆವರೆಗೂ ಅದು ಕನಸು ಈಡೇರ್ಲಿಲ್ಲ ನಂಗೆ. ಇವತ್ತು ನನ್ನ ತಾಯಿ ಕೊಟ್ಟಿದ್ದಾರೆ ದುಡ್ಡು ಮನೆಗೆ ಹೋಗ್ಲಿಕ್ಕೆ, ಓಕೆನಾ? ಸೊ ನೀನ್ ನನ್ ಕರೆಕ್ಷನ್ ಕೊಡ್ಬೇಡಿ. ನಾನು ಈಗ ನಾನು ಏನ್ ಹೇಳ್ತಿದ್ದೀನಿ ಇವಾಗಂದ್ರೆ, ಯಾವ ನನ್ನ ತಾಯಿ ಆತರ ಏನಾದ್ರೂ ತೀರೋಗ್ಬಿಡ್ಬಾರ್ದು ಅಥವಾ ನಮ್ಮ ಅಕ್ಕ ಆತರ ತೀರೋಗ್ಬಿಡ್ಬಾರ್ದು ಅನಾಥಾಶ್ರಮಕ್ಕೆ ಹೋಗ್ಬಿಡ್ಬಾರ್ದು ಅಂತಾನೆ ನಾನು ಕೇಳ್ತಿದ್ದು. ಐ ಡೆಂಟ್ ಹ್ಯಾವ್ ಎನಿ ಪ್ರೆಸ್ಟೀಜ್ ರಿಲೇಟಿಂಗ್. ಆ ಟೈಮಲ್ಲಿ ಮಾಡಿದ ಕನ್ಫ್ಯೂಷನ್ ಅಲ್ಲಿ ಸ್ವಲ್ಪ ಡಿಲೇ ಆಗೋಯ್ತು, ಅದು ಮನೆ ಬರ ಅನಾಥಾಶ್ರಮಕ್ಕೆ ಹೋಗ್ಬೇಕಾಗಿತ್ತು. ಅದರಲ್ಲೂ ನನ್ನ ಒಳ್ಳೆ ಮನಸ್ಸು ನಮ್ಮ ತಾಯಿ ಒಳ್ಳೆ ಮನಸ್ಸು ಎಲ್ಲ ಚೆನ್ನಾಗಾಗಿದೆ. ಇವಾಗ ನಾನೇ ಕ್ಲಾರಿಫಿಕೇಶನ್ ಕೊಡ್ತಿರುವಾಗ ಮತ್ತೆ ನಾನು ಹೆಂಗೆ ಹೇಳ್ತೀನಿ ಯಾರಿಗೆ ಮಾಡಿ? ನಾನು ಎಲ್ಲ ಮಾಡಾಯ್ತಲ್ಲ, ಇವಾಗ ಎಲ್ಲ ಮಾಡಿ ಒಂದು ಫ್ಯಾಮಿಲಿಯಾಗೆಲ್ಲ ಬಂದು ನನ್ನ ಕ್ಷಮಿಸಿ ಪ್ರತಿಯೊಂದು ಅಕ್ಕಾಗೆ ಟ್ರೀಟ್ಮೆಂಟ್ ಆದ್ಮೇಲೆ ನನ್ನ ಲೈಫ್ ಅದು ಹೇಳಿದೆ ನಾನು ಆಕ್ಟ್ ಮಾಡ್ತಾನೆ ಮಾಡ್ಬೇಕು. ಅದೆಲ್ಲರೂ ರೆಡಿ ಆಗಿದ್ದಾರೆ ಮಾಡ್ಲಿಕ್ಕೆ. ಇವಾಗ ಆಗಿರೋದೇನಂದ್ರೆ ವರ್ಷಕ್ಕೆ ಟ್ರೀಟ್ಮೆಂಟ್ ಅಷ್ಟೇ, ಅದನ್ನ ಮಾಡಿಬಿಟ್ರೆ ಆಮೇಲೆ ಒಂದ್ ತಿಂಗಳ ಆದ್ಮೇಲೆ ಐ ತಿಂಕ್ ನಾನು ಅಲ್ಲಿ ಬ್ಯಾಕ್ ಅಟ್ ವರ್ಕ್. ಇವಾಗ ಮಾತಾಡ್ತಿದ್ದಾರೆ ಅದು ಕೇಳ್ತಿದ್ದಾರೆ, ಬಟ್ ನನ್ಗೆ ಏನಂದ್ರೆ ಇವಾಗ ಸ್ವಲ್ಪ ಅವ್ರ ಟ್ರೀಟ್ಮೆಂಟು ಆಮೇಲೆ ಮನೆ ವಿಚಾರದ ಒಂದು ತಿಂಗಳ ಆಗತ್ತೆ. ನಾವು ಮಾನಸಿಕವಾಗಿ ಸ್ವಲ್ಪ ಅಮ್ಮನ್ನೆಲ್ಲ ಸ್ವಲ್ಪ ಇದು ಮಾಡಿ ಎಲ್ಲ ಒಂದ್ ತಿಂಗಳ ಆದ್ಮೇಲೆ ಅಲ್ಲಿ ಬ್ಯಾಕ್ ಇನ್ ವರ್ಕ್. ಕರ್ನಾಟಕದಲ್ಲೇ ಆಗುತ್ತೆ, ನೋ ಬೇ ನಾನು ಹೇಳಾಯ್ತಲ್ಲ ಇವಾಗ ಬೇಕು ಹೇಳ್ತೀನಿ. ನನ್ನ ಒಂದು ಕಡೆ ಇದು ಕೂಡ ನಾನು ಕರ್ನಾಟಕದಲ್ಲಿ ಮಾಡಬೇಕು.